ಬಾಂಗ್ಲಾದೇಶದಿಂದ ನಕಲಿ ನೋಟು ಸಾಕಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವನಿತಾ ಅಲಿಯಾಸ್ ತಂಗಂಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ಬೆಂಗಳೂರು ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬಾಂಗ್ಲಾದೇಶದಿಂದ ಕರ್ನಾಟಕಕ್ಕೆ ನೋಟನ್ನ ರವಾನೆ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. 2.50 ಲಕ್ಷ ಮೌಲ್ಯದ ನಕಲಿ ನೋಟುಗಳನ್ನ ಸೀಸ್ ಮಾಡಲಾಗಿತ್ತು. ಕರ್ನಾಟಕ ಹಾಗೂ ಎನ್ಐಎ ಜಂಟಿ ಕಾರ್ಯಾಚರಣೆ ನಡೆಸಿ ಕಳ್ಳ ಸಾಗಣೆ ಮಾಡ್ತಾ ಇದ್ದಂತಹ 2.50 ಲಕ್ಷ ಮೌಲ್ಯದ ನಕಲಿ ನೋಟುಗಳನ್ನು ಸೀಸ್ ಮಾಡಲಾಗಿತ್ತು. ಕಾರ್ಯಾಚರಣೆಯಲ್ಲಿ 4 ಲಕ್ಷಕ್ಕೂ ಅಧಿಕ ಹಣ ಸೀಸ್ ಆಗಿತ್ತು. 2018 ರಲ್ಲಿ ಆಗಿದ್ದಂತಹ ಕೇಸ್ ಇದು. ಮೊಹಮ್ಮದ್ ಸಾಜಿದ್, ರಾಜು ಎಂಜಿ, ಗಂಗಾಧರ್ ಹಾಗೂ ಶ್ರೀರಾಮಪುರದ ವನಿತಾ ನಕಲಿ ನೋಟು ಜಾಲದಲ್ಲಿ ಸಿಕ್ಕಿಬಿದ್ದಿದೆ. ಸಬಿರುದ್ದೀನ್ ಹಾಗೂ ಅಬ್ದುಲ್ ಖಾದಿರ್ ಅನ್ನೋರನ್ನ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಈ ಕೇಸ್ನಲ್ಲಿ ವನಿತಾ 6ನೇ ಆರೋಪಿಯಾಗಿತ್ತು. ವನಿತಾ ಅಲಿಯಾಸ್ ತಂಗಂಗೆ ಈಗ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, 2018 ರಲ್ಲಿ ನಕಲಿ ನೋಟುಗಳನ್ನ ಎನ್ಐಎ ಕಾರ್ಯಾಚರಣೆ ನಡೆಸಿ ಸೀಸ್ ಮಾಡಿತ್ತು. ಈಗ ವನಿತಾ ಅಲಿಯಾಸ್ ತಂಗಂಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚಿತ್ರ, ಏನು ಬಾಂಗ್ಲಾದೇಶದಿಂದ ನಕಲಿ ನೋಟನ್ನ ಬೆಂಗಳೂರಿಗೆ ಸರಬರಾಜು ಮಾಡಿ ಅದನ್ನ ರಾಜ್ಯದಲ್ಲಿ ಒಂದು ಸರಬರಾಜು ಮಾಡುವಂತ ಒಂದು ಗ್ಯಾಂಗ್ ಅನ್ನ ಏನು 2018 ರಲ್ಲಿ ಎನ್ಐಎ ಮತ್ತೆ ರಾಜ್ಯ ಪೊಲೀಸರು ಒಂದು ಪತ್ತೆ ಹಚ್ಚಿದ್ರು. ಈ ಒಂದು ಗ್ಯಾಂಗ್ ನಿಂದಾಗಿ ಸುಮಾರು 4 ಲಕ್ಷ ನಕಲಿ ನೋಟುಗಳನ್ನ ಏನು ಎನ್ಐಎ ಅಧಿಕಾರಿಗಳು ಜಪ್ತಿ ಮಾಡಿ ಅದನ್ನ ತನಿಖೆಗೂ ಸಹ ಒಳಪಡಿಸಿದ್ರು. ಈ ವೇಳೆ ಏನು ಪ್ರಕರಣದ 6ನೇ ಆರೋಪಿಯಾಗಿರುವಂತ ವನಿತಾ ಅಲಿಯಾಸ್ ತಂಗಂ ಬಳಿ ಸುಮಾರು 2.50 ಲಕ್ಷ ನಕಲಿ ನೋಟನ್ನ ಎನ್ಐಎ ಅಧಿಕಾರಿಗಳು ಜಪ್ತಿ ಮಾಡಿ ಅದನ್ನ ತನಿಖೆಗೆ ಒಳಪಡಿಸ್ತಾರೆ. ನಂತರ ಆರೋಪಿಗಳ ಸುಮಾರು 8 ಆರೋಪಿಗಳ ವಿರುದ್ಧ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿ ಅದನ್ನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು. ಇದೀಗ ಎನ್ಐಎ ನ್ಯಾಯಾಲಯ ಅದನ್ನ ಈ ಒಂದು ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿ 6ನೇ ಆರೋಪಿಯಾಗಿರುವಂತಹ ವನಿತಾಗೆ ಸುಮಾರು 7 ವರ್ಷಗಳ ಒಂದು ಜೈಲು ಶಿಕ್ಷೆ ಮತ್ತೆ 20,000 ದಂಡವನ್ನ ವಿಧಿಸಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. 2018 ರಲ್ಲಿ ಈ ಒಂದು ಪ್ರಕರಣ ಚಿಕ್ಕೋಡಿಯಲ್ಲಿ ಬೆಳಕಿಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಸುಮಾರು 8 ಜನ ಆರೋಪಿಗಳನ್ನ ಎನ್ಐಎ ಮತ್ತೆ ರಾಜ್ಯ ಪೊಲೀಸರು ಬಂಧಿಸಿ ಒಂದು ವಿಚಾರಣೆಯನ್ನು ಸಹ ಮಾಡಿರ್ತಾರೆ. ಮತ್ತೆ ಇವರ ಬಳಿ ಸುಮಾರು 4 ಲಕ್ಷ ಮೌಲ್ಯದ ಭಾರತದ ಏನು ನಕಲಿ ನೋಟುಗಳನ್ನು ಎನ್ಐಎ ಅಧಿಕಾರಿಗಳು ಜಪ್ತಿ ಮಾಡಿ ಇದರ ಬಗ್ಗೆ ತನಿಖೆಯನ್ನು ಸಹ ಮಾಡಿದ್ರು. ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ಖಾದಿರ್ ಎಂಬಾತ ಇದರ ಒಂದು ಕಿಂಗ್ ಪಿನ್ ಆಗಿದ್ದು ಆತನೇ ಈ ಒಂದು ನಕಲಿ ನೋಟುಗಳನ್ನು ಬಾಂಗ್ಲಾದೇಶದಿಂದ ಭಾರತಕ್ಕೆ ಸರಬರಾಜು ಮಾಡೋದಕ್ಕೆ ಒಂದು ಪ್ರಮುಖ ಸಂಚುಕೋರನಾಗಿರ್ತಾನೆ. ಮತ್ತೆ ಏನು ಉಳಿದ ಆರೋಪಿಗಳ ಮುಖಾಂತರವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ಹಣವನ್ನು ಸರಬರಾಜು ಮಾಡ್ತಾ ಇದ್ರು ಅಂತೇಳಿ ಆ ಒಂದು ಸಮಯದಲ್ಲಿ ತನಿಖೆಯಿಂದ ಗೊತ್ತಾಗಿರುತ್ತೆ. ಇದರ ಬಗ್ಗೆ ಒಂದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ನಂತರ ಇದನ್ನ ಎನ್ಐಎ ಅಧಿಕಾರಿಗಳು ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇದನ್ನ ಏನು 8 ಜನ ಆರೋಪಿಗಳನ್ನ ಪತ್ತೆ ಹಚ್ಚಿ ಚಾರ್ಜ್ ಶೀಟ್ ಫೈಲ್ ಮಾಡಿರ್ತಾರೆ. ಚೈತ್ರ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಒಂದು ವಾರದಲ್ಲಿ 7 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. 14 ಮಂದಿ ಆರೋಪಿಗಳು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಒಂದು ವಾರದಲ್ಲಿ 7 ಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 14 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 3 ಜನ ವಿದೇಶಿಗರು ಸೇರಿದಂತೆ 14 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಒಟ್ಟು 8 ಮಾದರಿ ಡ್ರಗ್ಸ್ಗಳನ್ನು ಸೀಸ್ ಮಾಡಲಾಗಿದೆ. ಒಬ್ಬನ ಬಳಿಯಲ್ಲೇ 3 ಕೋಟಿ ಮೌಲ್ಯದ ಡ್ರಗ್ಸನ್ನು ವಶಕ್ಕೆ ಪಡೆದಿದ್ದಾರೆ. 1 ಕೆಜಿ 800 ಗ್ರಾಂ ಮೆಫೆಡ್ರಿನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ನೈಜೀರಿಯಾ ಮೂಲದ ಫ್ರಾನ್ಸಿಸ್ ಎಂಬ ಆರೋಪಿಯಿಂದ ಮೆಫೆಡ್ರಿನ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. 2012 ರಲ್ಲಿ ಭಾರತಕ್ಕೆ ಬಂದಿದ್ದಂತಹ ಆರೋಪಿಗಳಿವರು. ಆರೋಪಿ ಬಳಿಯಲ್ಲಿ ಈಗ ಮೆಫೆಡ್ರಿನ್ ಜೊತೆಗೆ ಕೊಕೇನ್ ಮತ್ತು MDMA ಎಕ್ಸಟಸಿ ಪೌಡರ್ ಕೂಡ ಪತ್ತೆಯಾಗಿದೆ.